ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಭಾರತ ಮತ್ತೆ ಮೈಕೊಡುವೆ ಮೇಲೆ ಹೇಳ್ತಾ ಇದೆ. ಈ ಚೀನಿ ವೈರಾಣುವಿನ ಕಾಟ ಹಾಗೂ ಅದಕ್ಕೂ ಮೊದಲಿನ ಒಂದಷ್ಟು ನಿರ್ಧಾರಗಳು ನಮ್ಮ ಆರ್ಥಿಕತೆಯನ್ನು ಕುಸಿತದ ಹಾದಿಗೆ ತಂದು ನಿಲ್ಲಿಸಿದ್ವು. ಆದರೆ ದೇಶ ಮತ್ತೊಮ್ಮೆ ಆರ್ಥಿಕವಾಗಿ ಚೇತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಕೈಗಾರಿಕಾ ವಲಯ, ಸೇವಾ ವಲಯಗಳಲ್ಲಿ ಪ್ರಗತಿ ದಾಖಲಾಗ್ತಾ ಇದೆ. ಹಾಗೆಯೇ ಭಾರತ ತನ್ನ ರಕ್ಷಣಾ ವಿಚಾರದಲ್ಲಿ ಕೂಡ ಮತ್ತಷ್ಟು ಸ್ವಾವಲಂಬಿಯಾಗುವತ್ತ ಹೆಜ್ಜೆಯನ್ನು ಇಡ್ತಾ ಇದೆ. ಅದರಲ್ಲೂ ಗಡಿಯಲ್ಲಿ ಚೀನಾ ಖ್ಯಾತೆ ತೆಗೆದುಕೊಂಡು ಕೂತಿರೋ ಈ ಸಂದರ್ಭದಲ್ಲಿ ಡ್ರ್ಯಾಗನ್ಗೆ ತಕ್ಕ ಉತ್ತರ ಕೊಡೋ ನಿಟ್ಟಲ್ಲಿ ನಮ್ಮ DRDO ಮಗ್ನವಾಗಿದೆ. ಭಾರತದ ಗಡಿಗುಂಟ ಸಹಸ್ರಾರು ರಾಕೆಟ್ಗಳನ್ನು, ಮಿಸೈಲ್ಗಳನ್ನು ನಿಲ್ಲಿಸಿರುವ ಚೀನಾಗೆ ಅದೇ ಧಾಟಿಲೇ ಉತ್ತರ ಕೊಡೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಹೀಗಾಗಿಯೇ ಒಂದರ ಮೇಲೊಂದರಂತೆ ಭಾರತ ಕ್ಷಿಪಣಿ ಹಾಗೂ ರಾಕೆಟ್ಗಳ ಪರೀಕ್ಷೆ ಮಾಡ್ತಾ ಇದೆ. ಅದಕ್ಕೀಗ ಹೊಸ ಸೇರ್ಪಡೆಯಾಗಿರೋದು ಈ ಪಿನಾಕಾ Mk2. ಗೆಳೆಯರೆ, ನವೆಂಬರ್ 4 ತಾರೀಕು ಒರಿಸ್ಸಾದ ಚಂಡೀಪುರ್ ಕಡಲ ತೀರದಲ್ಲಿನ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜಲ್ಲಿ DRDO ಅಭಿವೃದ್ಧಿಪಡಿಸಿರುವ ಪಿನಾಕಾ Mk2 ರಾಕೆಟ್ಗಳನ್ನು ಪರೀಕ್ಷೆ ಮಾಡಲಾಯಿತು. ಈ ಪಿನಾಕಾ 7 ಕಿಲೋಮೀಟರ್ನಿಂದ 77 ಕಿಲೋಮೀಟರ್ವರೆಗಿನ ಟಾರ್ಗೆಟ್ಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಗುರಿಯಾಗಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದು ಈ ಪರೀಕ್ಷೆಯಲ್ಲಿ ಸಾಬೀತಾಗಿದೆ. ಅಲ್ಲದೆ ಈ ಪಿನಾಕಾದ ಗುರಿ ಮುಟ್ಟುವ ಸಾಮರ್ಥ್ಯವನ್ನು ಸುಮಾರು 90 ಕಿಲೋಮೀಟರ್ವರೆಗೂ ಹೆಚ್ಚಿಸಿಕೊಳ್ಳಬಹುದಾಗಿದೆ. ಟಟ್ರಾ ಟ್ರಕ್ಗೆ ಅಳವಡಿಸಲಾಗಿದ್ದ 6 ರಾಕೆಟ್ಗಳನ್ನು ಕ್ಷಣಾರ್ಧದಲ್ಲಿ ಉಡಾಯಿಸಿ ಗುರಿ ತಲುಪಿಸಿದ ಕೀರ್ತಿಗೆ DRDO ಭಾಜನವಾಗಿದೆ. ಆ ಮೂಲಕ ಗಡಿಯಲ್ಲಿ ಚೀನಾದ ಬೆದರಿಕೆಗೆ ತಕ್ಕ ಉತ್ತರ ಕೊಡೋದಕ್ಕೆ ಭಾರತೀಯ ಸೇನೆಗೆ ಈ ಪಿನಾಕಾ ಮತ್ತಷ್ಟು ಬಲವನ್ನು ತುಂಬುತ್ತೆ. ಈ ಪಿನಾಕಾ ರಾಕೆಟ್ಗಳು ಮಲ್ಟಿಬಾರಲ್ ರಾಕೆಟ್ ಸಿಸ್ಟಮ್ಗಳಾಗಿದ್ದು Mk1ಗೆ ಕಂಪೇರ್ ಮಾಡಿದರೆ ಈಗ ಪರೀಕ್ಷೆ ಮಾಡಿರೋ ರಾಕೆಟ್ಗಳು ಗಾತ್ರದಲ್ಲಿ ಚಿಕ್ಕದಾಗಿವೆ ಮತ್ತು ಹೆಚ್ಚು ದೂರವನ್ನು ಕ್ರಮಿಸುವಂತೆ ಇವುಗಳನ್ನು ಮಾಡಿಫೈ ಮಾಡಲಾಗಿದೆ. ಈ ಹೊಸ ಪಿನಾಕಾಗಳ ತಯಾರಿಲಿ ಪುಣೆಯಲ್ಲಿರುವ DRDO ಕಚೇರಿ, ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಹಾಗೂ ಹೈ ಎನರ್ಜಿ ಮೆಟೀರಿಯಲ್ ರಿಸರ್ಚ್ ಲ್ಯಾಬೊರೇಟರಿಗಳು ಶ್ರಮ ವಹಿಸಿವೆ. ಈ ಪಿನಾಕಾ ರಾಕೆಟ್ಗಳನ್ನು ಭಾರತ 1986 ಬಳಸ್ತಾ ಇದ್ದು, ಈಗಿರುವ ಪಿನಾಕಾಗಳು ಹಿಂದಿನ ರಷ್ಯಾ ನಿರ್ಮಿತ BM-21 ಗ್ರಾಡ್ ಲಾಂಚರ್ಗಳ ಸುಧಾರಿತ ಮಾದರಿಗಳಾಗಿವೆ. ಈ ಪಿನಾಕಾ ರಾಕೆಟ್ ಲಾಂಚರ್ಗಳನ್ನು ಹಲವಾರು ಮಾದರಿಗಳಲ್ಲಿ ಆಪರೇಟ್ ಮಾಡಬಹುದಾಗಿದ್ದು, ಅಟಾನಮಸ್ ಮೋಡಲ್ಲಿ ಫೈರ್ ಕಂಟ್ರೋಲ್ ಕಂಪ್ಯೂಟರ್ಗಳ ಮೂಲಕ ಇದನ್ನು ಉಡಾಯಿಸಬಹುದಾಗಿದೆ. ಹಾಗೆಯೇ ಸ್ಟ್ಯಾಂಡ್ ಅಲೋನ್ ಮೋಡಲ್ಲಿ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡದೆ ಮ್ಯಾನ್ಯುವಲಿ ಕೋಡ್ಗಳನ್ನು ಎಂಟರ್ ಮಾಡೋದ್ರ ಮೂಲಕ ಕೂಡ ಇದನ್ನು ಲಾಂಚ್ ಮಾಡಬಹುದಾಗಿದೆ. ಹಾಗೆಯೇ ರಿಮೋಟ್ ಮೋಡ್ ಮುಖಾಂತರ 200 ಮೀಟರ್ ದೂರದಿಂದ ಇವುಗಳನ್ನು ಉಡಾಯಿಸುವ ಸಾಧ್ಯತೆ ಇದ್ದು, ಸದ್ಯಕ್ಕೆ ಭಾರತೀಯ ಸೇನೆಯಲ್ಲಿ ಈ ಪಿನಾಕಾದ 7 ರೆಜಿಮೆಂಟ್ಗಳು ಆಕ್ಟಿವ್ ಆಗಿವೆ. ಈ ಪಿನಾಕಾದಲ್ಲಿ ಇರಿಸಲಾಗುವ 72 ರಾಕೆಟ್ಗಳನ್ನು ಕೇವಲ 44 ಸೆಕೆಂಡ್ಗಳಲ್ಲಿ ಉಡಾಯಿಸಬಹುದಾಗಿದ್ದು, ಸದ್ಯಕ್ಕೆ ಈ ರಾಕೆಟ್ ಲಾಂಚರ್ಗಳನ್ನು ಚೀನಾದ ಗಡಿಗೆ ಕಳುಹಿಸುವ ನಿರ್ಧಾರವನ್ನು ಮಾಡಲಾಗಿದೆ. ಹಾಗೆ ನೋಡಿದರೆ ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಆಯುಧಗಳಿದ್ದರೂ ಕೂಡ ಭಾರತದ ಪಾಲಿಗೆ ಅದು ಕಡಿಮೆನೆ. ಯಾಕೆಂದರೆ ಒಂದು ಕಡೆ ಚೀನಾ, ಮತ್ತೊಂದು ಕಡೆ ಪಾಕಿಸ್ತಾನ ಭಾರತದ ವಿರುದ್ಧ ಕಾಲ್ಕಿರಿತಲೇ ಇವೆ. ಸದ್ಯಕ್ಕೆ ಗಡಿಯಲ್ಲಿ ಶಾಂತ ರೀತಿಯ ವಾತಾವರಣ ಕಾಣಿಸ್ತಾ ಇದ್ರೂ ಕೂಡ ಅದು ಯಾವುದೇ ಕ್ಷಣದಲ್ಲೂ ಮತ್ತೆ ಧಗ್ಗನೆ ಹೊತ್ಕೊಳ್ಳೋ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆ ಸಂಪೂರ್ಣವಾಗಿ ಮುಗಿದ ನಂತರ ಭಾರತದ ಗಡಿ ಸಮಸ್ಯೆಗೊಂದು ಸ್ಪಷ್ಟ ಚಿತ್ರಣ ಸಿಗೋ ಸಾಧ್ಯತೆಗಳಿರುತ್ತವೆ. ಅದು ತಣ್ಣಗಾಗಬಹುದು ಅಥವಾ ಮತ್ತಷ್ಟು ಸಂಘರ್ಷಮಯ ಕೂಡ ಆಗಬಹುದು. ಯಾಕೆಂದರೆ ಚೀನಾದ ಗಮನ ಮುಂದೆ ಯಾವ ಕಡೆಗೆ ಹೋಗುತ್ತೆ ಅನ್ನೋದು ಗಡಿ ಉದ್ವಿಗ್ನತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸದ್ಯಕ್ಕಂತೂ ಎರಡೂ ರಾಷ್ಟ್ರಗಳು ಹಠಕ್ಕೆ ಬಿದ್ದವರಂತೆ ಆಯುಧಗಳನ್ನು ಹಾಗೂ ಸೇನೆಯನ್ನು ತಂದು ಗಡಿಯ ಉದ್ದಕ್ಕೂ ನಿಲ್ಲಿಸ್ತಾ ಇವೆ. ನವೆಂಬರ್ನ ಚಳಿಯಲ್ಲಿ ಕೂಡ ಸೈನಿಕರು ಒಂದೇ ಒಂದು ಇಂಚು ಅಲುಗಾಡದೆ ಗಡಿಯನ್ನು ಕಾಯ್ತಾ ಇದ್ದಾರೆ. ಅವರನ್ನು ಸ್ವಲ್ಪ ನಿರಾಳ ಮಾಡೋದಕ್ಕೆ ಬೇಕಿರುವುದು ಮಿಸೈಲುಗಳು, ಯುದ್ಧ ಟ್ಯಾಂಕರ್ಗಳು, ಯುದ್ಧ ವಿಮಾನಗಳು ಹಾಗೂ ಡ್ರೋನ್ಗಳು. ಈ ಬಗ್ಗೆ ಅರಿತಿರುವ ಭಾರತ ಚೀನಾಕ್ಕೆ ಸರಿಸಮಾನವಾಗಿ ರಾಕೆಟ್ ಲಾಂಚರ್ಗಳನ್ನು ಹಾಗೂ ಫಿರಂಗಿ ಮತ್ತು ಯುದ್ಧ ಟ್ಯಾಂಕರ್ಗಳನ್ನು ಗಡಿಯುದ್ದಕ್ಕೂ ತಂದು ನಿಲ್ಲಿಸ್ತಾ ಇದೆ. ಅವುಗಳ ಸಾಲಿಗೆ ಈಗ ಪಿನಾಕಾ ಕೂಡ ಸೇರಿಕೊಳ್ತಾ ಇವೆ. ಗೆಳೆಯರೆ, ಇದು ಭಾರತ ಪರೀಕ್ಷಿಸಿರುವ ಪಿನಾಕಾ Mk2 ಕ್ಷಿಪಣಿಗಳ ಬಗ್ಗೆ ಸಣ್ಣದೊಂದು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.